ಸಿ ನೀವೆಲ್ಲ ಅನ್ಕೊಂಡಂಗೆ ಏನೋ ಕಿತ್ತಾಡ್ಕೊಂಡು ಮಾಡ್ಕೊಂಡು ಹಾಗೆ ನಂಗಿದ್ರೆ ನಾನು ಉದ್ದುದ್ದ ಪತ್ರಗಳು ಬರೀತಾ ಇರಲಿಲ್ಲ ಕೆಲವು ಇನ್ಸಿಡೆಂಟ್ಸ್ ನಡೆದಾಗ. ಸರ್, ಐ ಹ್ಯಾವ್ ನೋ ಹೇಟ್ರೆಡ್ ಟುವರ್ಡ್ಸ್ ಹಿಮ್ ಆರ್ ಐ ಹ್ಯಾವ್ ನೋ ಆಂಗರ್, ಬಟ್ ನೀವು ಹಂಗೆ ಯಾವುದೋ ಫಂಕ್ಷನ್ ಅಲ್ಲಿ ಕುತ್ಕೊಂಡ ತಕ್ಷಣ ಮೀಟ್ ಮಾಡಿದ ತಕ್ಷಣ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂತ ಇರಲ್ಲ. ಇಟ್ ಈಸ್ ನಾಟ್ ಲೈಕ್ ದಟ್. ಅವರಲ್ಲೂ ಕೆಲವು ಪ್ರಶ್ನೆಗಳು ಇರ್ತವೆ, ನನ್ನಲ್ಲೂ ಕೆಲವು ಪ್ರಶ್ನೆಗಳು ಇರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗಲೇ ಸರ್ ಕೆಲವು ಸರಿ ಹೋಗೋದು. ಅದಕ್ಕೆ ನೀವೆಲ್ಲರೂ ಕಾಲಾವಕಾಶ ಕೊಡಬೇಕಾಗುತ್ತೆ. ಹಾಗೆ ಸುಮಲತಾ ಅವ್ರ ಮೇಲೂ ನನಗೆ ಬಹಳ ಗೌರವ ಏನಕ್ಕೆ ಅಂದ್ರೆ ಅವತ್ತು ಅವರ ಫಂಕ್ಷನ್ ಅಲ್ಲಿ ತುಂಬಾ ಕಂಫರ್ಟ್ ಝೋನ್ ಇತ್ತು. ಹಾಗಂತ ಯಾರು ಮುಖ ತಿರ್ಸ್ಕೊಂಡಾದ್ರೆ ಯು ಆರ್ ಆಲ್ ಫೈನ್ ಸರ್. ಅದು ಎಷ್ಟೋ ವರ್ಷದ ನಂತರ ನಾನು ಫಸ್ಟ್ ಟೈಮ್ ಮನೆ ಬಿಟ್ಟು ಯಾರ್ದೋ ಪಾರ್ಟಿಗೆ ಹೋಗಿದ್ದೆ, ಅದು ಅವ್ರು 60th ಅಂದ್ಬಿಟ್ಟು. ಅಂಡ್ ಶಿ ಇಸ್ ಅ ವೆರಿ ಸ್ಪೆಷಲ್ ಲೇಡಿ ಟು ಮೀ, ನಾನು ತುಂಬಾ ಚಿಕ್ಕ ವಯಸ್ಸಿನ ನೋಡ್ಕೊಬೋದು. ಅಂಡ್ ಅಫ್ಕೋರ್ಸ್ ನನಗೆ ಮುಂಚೆನೆ ಗೊತ್ತಿಲ್ವಾ ಅಲ್ಲಿ ದರ್ಶನ್ ಇರ್ತಾರೆ ಅಂತ. ಐ ಮೀನ್ ಇಟ್ಸ್ ನಾಟ್, ಇಟ್ಸ್ ಓಕೆ, ವಿ ಆರ್ ಟೂ ಡಿಫ್ರೆಂಟ್ ಇಂಡಿವಿಜುವಲ್ಸ್, ವಿ ಆರ್ ಫೈನ್, ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್, ಇಟ್ಸ್ ಓಕೆ. ನನಗೂ ಖುಷಿ ಆಯ್ತು ಸರ್, ಏನೇರಿ ನಮಗೂ ಖುಷಿ ಆಯ್ತು. ಆಲ್ಮೋಸ್ಟ್ ಅಬೌಟ್ 6-7 ಇಯರ್ಸ್ ನಂತರ ನಾನು ಡೈರೆಕ್ಟ್ ಆಗಿ ನೋಡಿದ್ದು ಇಬ್ಬರು ಒಬ್ರಿಗೊಬ್ರು. ಐ ಥಿಂಕ್ ಯು ಆರ್ ಓಕೆ ಸರ್, ಬಿಕಾಸ್ ನನಗೆ ಇನ್ನೊಬ್ರು ಪರ್ಸ್ಪೆಕ್ಟಿವ್ ಎಲ್ಲ ನನ್ನ ಜೀವನ ನಡೆಸೋದೇ ಇಲ್ಲ. ನನಗೆ ಒಬ್ಬ ವ್ಯಕ್ತಿ ಬಂದು ಡೈರೆಕ್ಟ್ ಆಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಏನಾರು ಹೇಳಿದಾಗ ಅದನ್ನ ನಂಬ್ತೀನಿ ನಾನು. ಅದಕ್ಕೊಂದು ಪ್ರಶ್ನೆ ಆಗ್ತೀನಿ, ಐ ಶ್ಯೂರ್ ಯಾರು ಬಲವಂತವಾಗಿ ಹೇಳಿಸ್ತಾ ಇಲ್ವಾ ಅಥವಾ ಏನಾರು ಭಯದಲ್ಲಿ ಹೇಳ್ತಾ ಇರೋದು ಕೆಲವು ಕೇಳಿರ್ತೀವಿ ನಾವು. ಇಟ್ಸ್ ನಾಟ್ ಲೈಕ್ ದಟ್. ಸಿ, ಕ್ವೆಶ್ಚನ್ಸ್ ಕ್ಯಾನ್ ಮೇಕ್ ಆರ್ ಬ್ರೇಕ್ ದ ಕಂಟ್ರಿ ಆಫ್ ದ ವರ್ಲ್ಡ್ ಸರ್. ಸೊ ಶುಡ್ ಬಿ ವೆರಿ ಅವೇರ್ ಆಫ್ ದ ಕ್ವೆಶ್ಚನ್. ಓನ್ಲಿ ಗುಡ್ ಕ್ವೆಶ್ಚನ್ಸ್ ಕ್ಯಾನ್ ಗೆಟ್ ಗುಡ್ ಆನ್ಸರ್ಸ್. ಶೇಕ್ ಹ್ಯಾಂಡ್ ಆಗಲಿ ಇನ್ನೊಂದಾಗ್ಲಿ ಯಾವುದು ದೊಡ್ಡದೇ ಅಲ್ಲ ಸರ್. ಒಂದು ಒಂದು ವಿಚಾರ ಸರಿ ಹೋಗಕ್ಕೆ ಹಿಂಗೆ ಸರಿ ಹೋಗುತ್ತೆ, ಪಾಯಿಂಟ್ ಅದಲ್ಲ. ನಾನು ಹೇಳಿದ್ದು ಕೆಲವೊದಕ್ಕೆ ಕಾಲಾವಕಾಶ ಕೊಡಿ. ಕಾರಣ ಏನಂದ್ರೆ ಮನಸ್ಸುಗಳಲ್ಲಿ ಪ್ರಶ್ನೆಗಳು ಇರ್ತವೆ, ಯಾವುದೇ ಸಂಬಂಧ ಇರಲಿ, ಅದು ಏನೇ ಥರ ಇರಲಿ, ಕರೆಕ್ಟ್ ಅದು.